ನಮಸ್ಕಾರ. ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗೃಹ ಖಾತೆ ಅತ್ಯಂತ ಸೂಕ್ಷ್ಮ ಜವಾಬ್ದಾರಿಯಿಂದ ನಿರ್ವಹಿಸುವೆ, ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಕಬ್ಬಿನ ಟ್ರ್ಯಾಕ್ಟರ್ ಹಾಗೂ ಟ್ಯಾಂಕರ್ ಡಿಕ್ಕಿ, ಟ್ಯಾಂಕರ್ ಚಾಲಕ ಸ್ಥಳದಲ್ಲೇ ಸಾವು, ಸಿಂಧಿಯ ಯರ್ಗಲ್ ಬಳಿ ಘಟನೆ. ವಿಜಯಪುರದಲ್ಲಿ ಕಳೆಗೆಟ್ಟಿದೆ ಭಾರತ ವಿಕಾಸ ಸಂಗಮ, ಭಾರತೀಯ ಸಂಸ್ಕೃತಿ ಬಿಂಬಿಸುತ್ತಿದೆ ಬೃಹತ್ ಕಲಾಕೃತಿಗಳು. ಬಸವನಾಡಿಗೆ ಬಂದರೂ ಅಪರೂಪದ ಬಂಧುಗಳು, ಅಳುವಿನಂಚಿನಲ್ಲಿದ್ದವರು ಗುಮ್ಮಟನಗರಿಯಲ್ಲಿ ಪ್ರತ್ಯಕ್ಷ, ಗ್ರೇಟರ್ ಫ್ಲೆಮಿಂಗೋ ಕಂಡು ಸಂತಸಗೊಂಡ ಜನತೆ. ಮನುಸ್ಮೃತಿ ದಹಿಸಿ ಪ್ರತಿಭಟನೆ, ಅಫ್ಜಲ್ಪುರದಲ್ಲಿ ಆರೋಪಿಸಿದ ಪ್ರಗತಿಪರ ಚಿಂತಕರು. ವಾರ್ತೆಯ ವಿವರಗಳು. ಸಮ್ಮಿಶ್ರ ಸರ್ಕಾರದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಬಲೇಶ್ವರ ಶಾಸಕ ಎಂಬಿ ಪಾಟೀಲರಿಗೆ ಗೃಹ ಖಾತೆ ಸಚಿವ ಸ್ಥಾನ ನೀಡಲಾಗಿದೆ. ಈ ಕುರಿತು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಗೃಹಮಂತ್ರಿ ಸ್ಥಾನಕ್ಕೆ ಅರ್ಹನೆಂದು ಗುರುತಿಸಿ ಜವಾಬ್ದಾರಿ ಕೊಟ್ಟ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಸಿರುವ ಎಂಬಿ ಪಾಟೀಲ್, ನನ್ನನ್ನು ಗೃಹಮಂತ್ರಿ ಸ್ಥಾನಕ್ಕೆ ನೇಮಿಸಿದ ಪಕ್ಷದ ವರಿಷ್ಠರಿಗೆಲ್ಲರಿಗೂ ನನ್ನ ವಂದನೆಗಳು ಎಂದಿದ್ದಾರೆ. ಗೃಹಮಂತ್ರಿ ಸ್ಥಾನ ಅತ್ಯಂತ ಸೂಕ್ಷ್ಮ ಹಾಗೂ ಜವಾಬ್ದಾರಿಯುತವಾದುದು. ಶಾಂತಿಯುತ ಸೌಹಾರ್ದ ಬಾಳ್ವೆಗೆ ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ಎಲ್ಲರ ಸಹಕಾರ ಅತಿ ಅವಶ್ಯಕ ಎಂದು ಬರೆದುಕೊಂಡು ಎಲ್ಲರ ಸಹಕಾರ ಕೋರಿದ್ದಾರೆ. ಸಚಿವ ಎಂಬಿ ಪಾಟೀಲ್ ತಮ್ಮ ಫೇಸ್ಬುಕ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿದ್ದಾರೆ. ಒಳ್ಳೆಯ ಕೆಲಸ ಮಾಡಿ ಬರಗಾಲ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮ ಕೊಡುಗೆ ಅಪಾರ. ಗೃಹ ಖಾತೆಯಲ್ಲಿಯೂ ಅದೇ ರೀತಿ ಹೆಸರು ಗಳಿಸಿ ವಿಜಯಪುರ ಸೇರಿದಂತೆ ರಾಜ್ಯದಲ್ಲಿ ಶಾಂತಿ ಕಾಪಾಡಿ ಹಾಗೂ ಪೊಲೀಸ್ ಇಲಾಖೆಯ ನೈತಿಕ ಸ್ಥೈರ್ಯ ಹೆಚ್ಚಿಸಿ ಎಂಬ ಸಂದೇಶಗಳನ್ನು ಕಾಮೆಂಟ್ ಮೂಲಕ ಹಾಕಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ವಾಸ್ತವ್ಯ ಇರುವ ಸಚಿವ ಎಂಬಿ ಪಾಟೀಲರಿಗೆ ಭವ್ಯ ಸ್ವಾಗತ ಕೋರಲು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಸದ್ಯ ಎಂಬಿ ಪಾಟೀಲರಿಗೆ ವಿಜಯಪುರ ಜಿಲ್ಲೆ ಉಸ್ತುವಾರಿ ನೀಡಬೇಕೆಂದು ಹಲವಾರು ಅಭಿಮಾನಿಗಳ ಒತ್ತಾಸೆಗೂ ಆಗಿದೆ. ದಿನಾಂಕ 31ರಂದು ವಿಜಯಪುರ ಜಿಲ್ಲೆಗೆ ಎಂಬಿ ಪಾಟೀಲ್ ಆಗಮಿಸಲಿದ್ದಾರೆ ಎಂದು ಬೃಹತ್ ಪ್ರಮಾಣದ ರ್ಯಾಲಿ ನಡೆಯಲಿದೆ ಎಂದು ತಿಳಿದುಬಂದಿದೆ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಮತ್ತು ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಚಾಲಕ ಸಾವನ್ನಪ್ಪಿದ ಘಟನೆ ನಡೆದಿದೆ. ರಾಷ್ಟೀಯ ಹೆದ್ದಾರಿ 218 ಸಿಂಗಿ ತಾಲೂಕಿನ ಯರ್ಗಲ್ ಎ ಗ್ರಾಮದ ಹತ್ತಿರ ಮಧ್ಯರಾತ್ರಿ ಡಿಕ್ಕಿ ಸಂಭವಿಸಿದ್ದು, ಈ ಘಟನೆಗೆ ಟ್ಯಾಂಕರ್ ಚಾಲಕ ಮದ್ಯಪಾನ ಸೇವನೆಯಿಂದ ನಡೆದಿದೆ ಎಂದು ತಿಳಿದುಬಂದಿದೆ. ಟ್ಯಾಂಕರ್ ಚಾಲಕ ಸ್ಥಳದಲ್ಲೇ ಸಾವಿಗೀಡಾಗಿದ್ದು, ಶವ ಹೊರತೆಗೆಯಲು ಪೊಲೀಸರಿಂದ ಹರಸಾಹಸ ಪಡಬೇಕಾಯಿತು. ಟ್ರ್ಯಾಕ್ಟರ್ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಕುರಿತು ಸಿಂಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗುಮ್ಮಟನಗರಿ ವಿಜಯಪುರದಲ್ಲಿ ನಡೆಯುತ್ತಿರುವ 5ನೇ ಭಾರತೀಯ ಸಂಸ್ಕೃತಿ ಉತ್ಸವ ಕಳೆಗಟ್ಟಿದೆ. ಉತ್ಸವ ವಿವಿಧ ಕಲಾಕೃತಿಗಳು, ಬೃಹತ್ ಮೂರ್ತಿಗಳು, ಪ್ರಾತ್ಯಕ್ಷಿತೆಗಳು ಜನರನ್ನು, ವಿದ್ಯಾರ್ಥಿ ಸಮೂಹವನ್ನು ತನ್ನತ್ತ ಸೆಳೆಯುತ್ತಿವೆ. ಅದರಲ್ಲೂ ಆಲ್ಮಟ್ಟಿ ಅಣೆಕಟ್ಟಿನ ಬೃಹತ್ ಕಲಾಕೃತಿ, ಬಸವಣ್ಣ, ಅಕ್ಕಮಹಾದೇವಿ ಸೇರಿದಂತೆ ಮಹಾತ್ಮರ ಬೃಹದಾಕಾರದ ಮೂರ್ತಿಗಳು ಗಮನ ಸೆಳೆಯುತ್ತಿವೆ. ಜನರು ಕಲಾಕೃತಿಗಳ ಎದುರು ಸೆಲ್ಫಿ ಕಿಕ್ಕಿರಿಸಿಕೊಂಡು ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಎಂಜಾಯ್ ಮಾಡುತ್ತಿದ್ದಾರೆ. ಕಳೆದ 5 ದಿನಗಳಿಂದ ಗುಮ್ಮಟನಗರಿ ವಿಜಯಪುರದಲ್ಲಿ ನಡೆಯುತ್ತಿರುವ 5ನೇ ಭಾರತ ಸಾಂಸ್ಕೃತಿಕ ಉತ್ಸವ ಕಳೆಗಟ್ಟಿದೆ. ಪ್ರತಿನಿತ್ಯ 1,00,000 ಅಧಿಕ ಜನರು ಉತ್ಸವಕ್ಕೆ ಭೇಟಿ ನೀಡುತ್ತಿದ್ದು, ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವ ಕಲಾಕೃತಿಗಳು ಜನರ ಗಮನ ಸೆಳೆಯುತ್ತಿವೆ. ಕಗ್ಗೋಡ ಗ್ರಾಮದ ಬಸನಗೌಡ ಪಾಟೀಲ್ ಯತ್ನಾಳ್ ಗೋಶಾಲೆಯ ವಿಶಾಲ ಆವರಣದಲ್ಲಿ ನಡೆಯುತ್ತಿರುವ ಉತ್ಸವದ ಸ್ವಾಗತ ಕಮಾನ್ನಲ್ಲಿ ಆಲ್ಮಟ್ಟಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಮಾದರಿ ಕಲಾಕೃತಿ ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿದೆ. ಮತ್ತೊಂದು ಕಡೆಗೆ ಬೃಹದಾಕಾರದ ಬೆಟ್ಟದ ಮೇಲೆ ಭಕ್ತನನ್ನು ರಕ್ಷಿಸುವ ಶಿವನ ಮೂರ್ತಿ ಜನರ ಭಕ್ತಿಯನ್ನು ಇಮ್ಮಡಿಗೊಳಿಸುತ್ತಿದೆ. ಅಲ್ಲದೆ ವಿಶ್ವಗುರು ಬಸವಣ್ಣ, ಅಕ್ಕಮಹಾದೇವಿ, ಸೊಲ್ಲಾಪುರದ ಸಿದ್ದರಾಮೇಶ್ವರರಂತಹ ಮಹಾತ್ಮರ ಬೃಹತ್ ಮೂರ್ತಿಗಳು ಜನರನ್ನು ತಮ್ಮತ್ತು ಆಕರ್ಷಿಸುತ್ತಿವೆ. ಉತ್ಸವಕ್ಕೆ ಬರುವ ಜನರು ಮೂರ್ತಿಗಳ ಮುಂದೆ ನಿಂತು ಸೆಲ್ಫಿ ಕಿಕ್ಕಿಸಿಕೊಳ್ಳುವ ದೃಶ್ಯಗಳು ಸಾಮಾನ್ಯವಾಗಿವೆ. ಇನ್ನು ಭಾರತೀಯ ಸಂಸ್ಕೃತಿ ಉತ್ಸವವನ್ನು ವೀಕ್ಷಿಸಲು ವಿಜಯಪುರ ಜಿಲ್ಲೆಯ ಮೂಲೆ ಮೂಲೆಯಿಂದ ಜನರ ದಂಡೆ ಹರಿದು ಬರ್ತಿದೆ. ಅದರಲ್ಲೂ ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ ಸೇರಿದಂತೆ 16 ಜಿಲ್ಲೆಗಳಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉತ್ಸವದಲ್ಲಿ ಪಾಲ್ಗೊಂಡು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅರಿತುಕೊಳ್ಳುತ್ತಿದ್ದಾರೆ. ಇನ್ನು ವಿಶೇಷವಾಗಿಯೇ ಶಾಲಾ ಮಕ್ಕಳಿಗಾಗಿ ವಿಜ್ಞಾನ, ತಂತ್ರಜ್ಞಾನ, ಪುರಾತನ ವೈದ್ಯ ಪದ್ಧತಿ ಹಾಗೂ ಧ್ಯಾನದ ಕುರಿತಾಗಿ ಅರಿವು ಮೂಡಿಸುವ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗಿದೆ. ಇನ್ನು ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಬೃಹದಾಕಾರದ ಮೂರ್ತಿಗಳ ನಿರ್ಮಾಣ ಕಾರ್ಯ ಕಳೆದ 1 ವರ್ಷದಿಂದ ನಡೆಯುತ್ತಿದ್ದು, ಕೇವಲ ಈ ಮೂರ್ತಿಗಳು ನಿರ್ಮಾಣಕ್ಕಾಗಿಯೇ ಬರೋಬ್ಬರಿ 25 ಲಕ್ಷ ರೂಪಾಯಿಗಳು ಖರ್ಚಾಗಿವೆ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲೇ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಬರುವವರ ಸಂಖ್ಯೆ ಹೆಚ್ಚುತ್ತಲಿದೆ.
ಇನ್ನು 4 ದಿನಗಳು ನಡೆಯಲಿರುವ ಉತ್ಸವದಲ್ಲಿ ಕೃಷಿ ಉದ್ಯೋಗ, ಆಧ್ಯಾತ್ಮ ಸಂಘಟನೆ ಸೇರಿದಂತೆ 16 ಆಯಾಮಗಳಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ. ದೇಶದಲ್ಲಿ ಅಳಿವಿನಂಚಿನಲ್ಲಿರುವ ಅಪರೂಪದ ಪಕ್ಷಿಗಳು ನೀರು ಹುಡುಕಿಕೊಂಡು ವಿಜಯಪುರಕ್ಕೆ ಬಂದಿದ್ದು, ಬರದ ನಾಡಿಗೆ ಹೆಸರಾಗಿದ್ದ ವಿಜಯಪುರದ ಜಲದಲ್ಲಿ ಜೀವ ಸಂಕುಲಗಳು ಆಶ್ರಯ ಪಡೆಯುತ್ತಿರುವ ವಿಶೇಷ ದೃಶ್ಯಗಳು ಜಿಲ್ಲೆಯಾದ್ಯಂತ ಗೋಚರವಾಗುತ್ತಿವೆ. ಗುಜರಾತ್ನ ಕಚ್ರಾಂಡ್ ಮರುಭೂಮಿಯ ಮಧ್ಯದಲ್ಲಿರುವ ನೀರಿನಿಂದ ಆವೃತ್ತವಾಗಿರುವ ಪ್ರದೇಶದಲ್ಲಿ ವಾಸಿಸುವ ಗ್ರೇಟರ್ ಫ್ಲೆಮಿಂಗೋ ಪಕ್ಷಿಗಳು ಇದೀಗ ವಿಜಯಪುರ ನಗರದ ಭೂತ್ನಾಳ ಕೆರೆಯಲ್ಲಿ ಕಂಡುಬಂದಿದ್ದು, ವನ್ಯಜೀವಿ ಪ್ರೇಮಿ ಛಾಯಾಗ್ರಾಹಕ ನಗರದ ಧ್ರುವ ಪಾಟೀಲ್ ಇವರುಗಳನ್ನು ಗುರುತಿಸಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು, ಆ ಪಕ್ಷಿಗಳ ಕುರಿತು ಚಲನವಲನದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯ ಸಂಪುಟದ ಸಚಿವ ಎಂಬಿ ಪಾಟೀಲ್ ಅವರ ದ್ವಿತೀಯ ಪುತ್ರ ಧ್ರುವ ಪಾಟೀಲ್ ತಮ್ಮ ಶಾಲೆಯ ಕ್ರಿಸ್ಮಸ್ ರಜೆಯಲ್ಲಿ ವಿಜಯಪುರದಲ್ಲಿದ್ದು ಪ್ರತಿದಿನ ಸುತ್ತಲಿನ ತುಂಬಿ ನಿಂತಿರುವ ಕೆರೆಗಳಿಗೆ ಭೇಟಿ ನೀಡುತ್ತಿದ್ದು, ಕರ್ನಾಟಕದ ತುಂಗಭದ್ರಾ ಅಣೆಕಟ್ಟು ಕೆಆರ್ಎಸ್ ಸಿನ್ನೂರು ಪ್ರದೇಶದಲ್ಲಿ 2013ರಲ್ಲಿ ಗ್ರೇಟರ್ ಫ್ಲೆಮಿಂಗೋ 400 ಪಕ್ಷಿಗಳು ಕಾಣಿಸಿಕೊಂಡಿದ್ದು ಇದುವರೆಗಿನ ದಾಖಲೆಯಾಗಿದೆ. ವರ್ಷದಿಂದ ವರ್ಷಕ್ಕೆ ಈ ಪಕ್ಷಿಗಳ ಸಂತತಿ ನಾಶವಾಗುತ್ತಿದ್ದು, ಸದ್ಯ ಕರ್ನಾಟಕದಲ್ಲಿ 50-60 ಪಕ್ಷಿಗಳು ಮಾತ್ರ ವಲಸೆ ಬಂದಿರಬಹುದು ಎಂಬ ಅಂದಾಜಿದೆ. ಇವು ಮೂಲತಃ ಗುಜರಾತ್ನ ಕಶ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದು, ವಾತಾವರಣದಲ್ಲಿ ಬದಲಾವಣೆಯಾಗಿ ಚಳಿ ಆರಂಭಗೊಂಡಂತೆ ಅಲ್ಲಿಂದ ವಲಸೆ ಹೊರಡುವ ಇವು ಡಿಸೆಂಬರ್ ಜನವರಿ ಹೊತ್ತಿಗೆ ಚೆನ್ನೈ ತಲುಪಿದವು. ಮಾರ್ಗ ಮಧ್ಯದಲ್ಲಿ ವಿಜಯಪುರದಲ್ಲಿ ಕಂಡುಬಂದಿರುವ 5 ಪಕ್ಷಿಗಳ ಗುಂಪು ಅಂದಾಜು 1 ತಿಂಗಳ ಅವಧಿಗೆ ಭೂತ್ನಾಳ ಕೆರೆ ಪ್ರದೇಶದಲ್ಲಿ ವಾಸಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಳೆ ಅಭಾವದಿಂದ ನೀರಿಲ್ಲದೆ ಒಣಗಿದ್ದ ಭೂತ್ನಾಳ ಕೆರೆಗೆ ಎಂಬಿ ಪಾಟೀಲರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ 60 ಕಿಲೋಮೀಟರ್ ದೂರದ ಕೃಷ್ಣಾ ನದಿಯಿಂದ ಏತ ನೀರಾವರಿಯ ಮೂಲಕ ನೀರೆತ್ತಿ ಪೈಪ್ಲೈನ್ ಅಳವಡಿಸಿ ವಿಜಯಪುರ ನಗರದ ಐತಿಹಾಸಿಕ ಬೇಗಂ ತಲಾಬ್ ಹಾಗೂ ಭೂತ್ನಾಳ ಕೆರೆಗಳನ್ನು ಕಳೆದ 3 ವರ್ಷಗಳಿಂದ ತುಂಬಿಸಲಾಗುತ್ತಿದೆ. ಅಲ್ಲದೆ ಕೋಟಿ ವೃಕ್ಷ ಅಭಿಯಾನ ಅಂಗವಾಗಿ ಭೂತ್ನಾಳ ಕೆರೆಯ ಸುತ್ತಲಿನ 500 ಎಕರೆ ಪ್ರದೇಶದಲ್ಲಿ 50,000 ವಿವಿಧ ಜಾತಿಯ ಸಸ್ಗಳನ್ನು ನೆಟ್ಟು ಪೋಷಿಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪಕ್ಷಿಗಳು ಈ ಪ್ರದೇಶಕ್ಕೆ ವಲಸೆ ಬರಬಹುದು ಎಂದು ಅಂದಾಜಿಸಲಾಗಿದೆ. ಬರದ ನಾಡು, ನೀರಿಲ್ಲದ ಊರು ಎಂದು ಕುಖ್ಯಾತಿಗೆ ಒಳಗಾಗಿದ್ದ ವಿಜಯಪುರ ಇಲ್ಲಿ ನಡೆದ ಜಲಕ್ರಾಂತಿಯಿಂದಾಗಿ ಜನರಲ್ಲದೆ ಪಶು ಪಕ್ಷಿಗಳನ್ನು ತನ್ನತ್ತ ಆಕರ್ಷಿಸುತ್ತಿರುವ ಮೂಲಕ ಅಚ್ಚೇದಿನ ಆಗಮನವಾಗಿದೆ ಎಂದು ಹೇಳಬಹುದು. ಕಲಬುರಗಿ ಜಿಲ್ಲೆ ಅಫಜಲ್ಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಿನ ಪ್ರಗತಿಪರ ಚಿಂತಕರ ವೇದಿಕೆಯಿಂದ ಮಾನವ ವಿರೋಧಿ ಮನುಸ್ಮೃತಿಯನ್ನು ದಹಿಸುವ ಮೂಲಕ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ತಾಲೂಕಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ರಾಜು ಅರೇಕರ್, ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟದ ಮಹಾಡ್ ಜಿಲ್ಲೆಯಲ್ಲಿ ದೇಶದಲ್ಲಿ ಜಾರಿಯಲ್ಲಿದ್ದ ಮಹಿಳಾ ವಿರೋಧಿ, ಜನವಿರೋಧಿ, ಕೀಳುಮಟ್ಟದ ಸಂಸ್ಕೃತಿಯ ಮನುಸ್ಮೃತಿಯನ್ನು ಸುಡುವ ಮೂಲಕ ಸಾಮಾಜಿಕ ಸಮಾನತೆ ಎತ್ತಿ ಹಿಡಿದಿದ್ದರು ಎಂದು ತಿಳಿಸಿದರು. ಪ್ರಜಾಪೂರ್ವಕ ತಳಹದಿ ಮೇಲೆ ಸಂವಿಧಾನ ಬೇಕು, ಈ ಥರದ ಮನುವಾದದ ಶಾಸ್ತ್ರಗಳು ಈ ದೇಶಕ್ಕೆ ಒಗ್ಗೂಡುವುದಿಲ್ಲ. ಯಾಕಂದರೆ ಈ ದೇಶದಲ್ಲಿ 97% ಈ ದೇಶದ ಮೂಲ್ಯವಾದಿಗಳಿದ್ದಾರೆ. ಅವರನ್ನು ಶೋಷಣೆ ಮಾಡುವ ಸಲುವಾಗಿ ಮನುವಾದವನ್ನು ರಚನೆ ಮಾಡಿದ್ದವರು ಆರ್ಯ. ಆರ್ಯ ಅಂದರೆ ಜರ್ಮನ್ಯು ಮತ್ತು ಪರ್ಸಿಯನ್ ಅಕಡಿಂದ ಬಂದಂಥ ಜನರು. ಈ ಭಾರತ ದೇಶದಲ್ಲಿ ಇವತ್ತಿನ ಉತ್ತರಂಗಕ್ಕೆ ಜಾತಿ ವ್ಯವಸ್ಥೆ ಒಳಗೆ ಬ್ರಾಹ್ಮಣರು, ಅವರು ಮಾಡಿದಂಥ ಈ ಮನುವಾದ ಬಾಬಾ ಅಂಬೇಡ್ಕರ್ ಅವರು ತಿರಸ್ಕರಿಸ್ತಾರೆ. ಯಾಕಂದರೆ ಇಲ್ಲಿ ಮಹಿಳಾ ಶೋಷಣೆ, ಜಾತಿ ವರ್ಗ ಶೋಷಣೆ, ಧರ್ಮ ಶೋಷಣೆಗಳು ಇತ್ತು. ಹಿಂದೂ ಧರ್ಮದಲ್ಲಿ ಮನುಷ್ಯನನ್ನು ಹೀನಾಯವಾಗಿ ಕಾಣುವಂಥ ವ್ಯವಸ್ಥೆ ಇತ್ತು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 25 ಡಿಸೆಂಬರ್ 1927ರಂದು ಈ ಮನುಸ್ಮೃತಿಯನ್ನು ದಹನ ಮಾಡ್ತಾರೆ. ಕಾರಣ ಮಹಿಳೆಯರಿಗಾಗಿ ಈ ದೇಶದಲ್ಲಿ ಬರೀ ಜಾತಿ ವ್ಯವಸ್ಥೆಯಿಂದ ಹೆಣ್ಣನ್ನ ಅತಿ ಕೀಳಾಗಿ ನೋಡದಂತ ಒಂದು ಮನೋಭಾವನೆ ಇತ್ತು. ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಿಕ್ಕರಿಸ್ತಾರೆ, ತಿರಸ್ಕರಿಸ್ತಾರೆ, ವಿರೋಧ ಮಾಡ್ತಾರೆ. ಈಗ ನಾವು ನೋಡಕಂತ ಪ್ರಜಾಪ್ರಭುತ್ವದಲ್ಲಿ ಅರ್ಥ ಹೇಳ್ತದೆ, ಮನುಷ್ಯನಿಗೆ ಯಾವುದು ರಿಲಿಜನ್ ಸಿಸ್ಟಮ್ನಾಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತದೆ, ಆ ಮನುಷ್ಯನು ಸ್ವತಂತ್ರವಾಗಿ ಬದುಕ್ತಾನೆ, ಆತನಿಗೆ ಗೌರವ ನೀಡ್ತದೆ ಅಂತ ಕಾನೂನು ಇರಬೇಕಂತೇಳಿ ಭಾರತ ದೇಶಕ್ಕೆ. ನಂತರ ರವಿಗೌರ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಸಮಾನತೆಯ ರೂವಾರಿ ಆಗಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಜಾರಿಯಲ್ಲಿದ್ದ ಮನು ಕಾನೂನು ಈ ದೇಶದ ಮೂಲ ನಿವಾಸಿಗಳ ಅಭ್ಯುದಯಕ್ಕೆ ಮಾರಕವಾಗಿದ್ದು ಹಾಗೂ ದೇವರು, ಧರ್ಮ, ದೆವ್ವಗಳ ಹೆಸರಿನಲ್ಲಿ ಶೋಷಣೆಗೊಳಪಡಿಸಿ ಮಾನಸಿಕ ಗುಲಾಮಗಿರಿ ಒಳಪಡಿಸಿತ್ತು ಎಂದು ಹೇಳಿದರು. ದಲಿತ ಹಿರಿಯ ಮುಖಂಡ ಭೀಮರಾಯ್ ಗೌರ್ ಬಂಡಾಯ್, ಸಾಹಿತಿ ಬಿಎಂ ರಾವ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಂತೇಶ್ ಬಡದಾಳ್, ಬಸವರಾಜ್ ಚಾಂದ್ಕೌಟೆ, ಶ್ರೀಮಂತ್ ಬಿರಾದಾರ್, ಶ್ರೀಶೈಲ್ ಸಿಂಗೆ, ಶರಣಬಸು ದೊಡ್ಮನಿ, ಮಾಳು ದೊಡ್ಮನಿ, ನಿಂಗು ಪಾಲೋಟಿ, ಗೋಪಾಲ್ ಹಳ್ಯಾಳ್, ಸತೀಶ್ ಹೊಸ್ಮನಿ ಬಾಬು,
ಕೇಶಂಪೂರ್ ಚಂದನ್, ಬ್ಯಾಡಗಿಹಾಳ್ ಸುರೇಶ್, ತೆಲ್ಕರ್ ಶ್ರವಣ್, ಕಾಂಬಳೆ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೃಹ ಖಾತೆ ಅತ್ಯಂತ ಸೂಕ್ಷ್ಮ, ಜವಾಬ್ದಾರಿಯಿಂದ ನಿರ್ವಹಿಸುವೆ, ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಕಬ್ಬಿನ ಟ್ರ್ಯಾಕ್ಟರ್ ಹಾಗೂ ಟ್ಯಾಂಕರ್ ಡಿಕ್ಕಿ, ಟ್ಯಾಂಕರ್ ಚಾಲಕ ಸ್ಥಳದಲ್ಲೇ ಸಾವು, ಸಿಂಧಿಯ ಯರ್ಗಲ್ ಬಳಿ ಘಟನೆ. ವಿಜಯಪುರದಲ್ಲಿ ಕಳೆಗೆಟ್ಟಿದೆ ಭಾರತ ವಿಕಾಸ ಸಂಗಮ, ಭಾರತೀಯ ಸಂಸ್ಕೃತಿ ಬಿಂಬಿಸುತ್ತಿದೆ ಬೃಹತ್ ಕಲಾಕೃತಿಗಳು. ಬಸವನಾಡಿಗೆ ಬಂದರೂ ಅಪರೂಪದ ಬಂಧುಗಳು, ಅಳುವಿನಂಚಿನಲ್ಲಿದ್ದವರು ಗುಮ್ಮಟನಗರಿಯಲ್ಲಿ ಪ್ರತ್ಯಕ್ಷ, ಗ್ರೇಟರ್ ಫ್ಲೆಮಿಂಗೋ ಕಂಡು ಸಂತಸಗೊಂಡ ಜನತೆ. ಮನುಸ್ಮೃತಿ ದಹಿಸಿ ಪ್ರತಿಭಟನೆ, ಅಫ್ಜಲ್ಪುರದಲ್ಲಿ ಆರೋಪಿಸಿದ ಪ್ರಗತಿಪರ ಚಿಂತಕರು. ಮತ್ತೆ ಎಫ್ಎಂ ವಾಹಿನಿ ಮರು ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.